ಇಡೀ ಭಾರತದ ಯುವಕರು ಮತ್ತು ಯುವಕ ಸಂಘಟನೆ ದಿಗ್ಭ್ರಮೆ ಆಗಿದ್ದಾರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಬಹಳ ಪ್ರಮುಖವಾದದ್ದು ನಮ್ಮ ಸಂವಿಧಾನ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಯುವಕರು ತಮ್ಮ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಲಿಕ್ಕೆ ಬಾಯಿ ಮುಚ್ಚಲಿಕ್ಕೆ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಈ ಪ್ರಯತ್ನ ನಡೀತಾ ಇದೆ ಇದು ಖಂಡನೀಯ ಕರ್ನಾಟಕ ರಾಜ್ಯಕ್ಕೆ ಸೇರಿದಂತ ದಿಶಾ ರವಿಯನ್ನ ಇವತ್ತು ಬಂಧನ ಮಾಡಿರೋದು ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾನು ಖಂಡಿಸುತ್ತೇನೆ ಇವತ್ತು ತಾವು ಎಲ್ಲ ಯುವಕರಿಗೆ ಇದು ಒಂದು ಪಾಠ ಅಲ್ಲ ಇದು ಎಚ್ಚರಿಕೆಯ ಗಂಟೆ ಇಂತ ಸರ್ಕಾರದಲ್ಲಿ ಎಮರ್ಜೆನ್ಸಿ ಕಿನ್ನ ಏನು ನಾವು ಹಿಂದೆ ಎಲ್ಲ ಮಾತಾಡ್ತಾ ಇದ್ದೋ ಇವತ್ತು ತದ್ ವಿರುದ್ಧವಾಗಿ ಎಲ್ಲರ ಬಾಯನ್ನ ಯುವಕರ ಬಾಯನ್ನ ಸ್ವಾತಂತ್ರ್ಯವನ್ನ ಅವರ ಅಭಿರುಚಿಯನ್ನ ಅಭಿಪ್ರಾಯಗಳನ್ನ ತಿಳಿಸಲಿಕ್ಕೆ ಮಟಕ ಹಾಕಿಸಲಿಕ್ಕೆ ಏನು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಬೇಕಾದ ಅನಿವಾರ್ಯತೆ ಇದೆ ಆದ್ದರಿಂದ ನಾನು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇದು ನಿಮ್ಮ ಹಕ್ಕು ಇದು ನಿಮ್ಮ ಭಾರತ ನಮ್ಮ ಭಾರತದಲ್ಲಿ ಇಡೀ ದೊಡ್ಡ ಆಸ್ತಿ ನಮ್ಮ ಸ್ವಾತಂತ್ರ್ಯದ ಒಂದು ಹಕ್ಕು ಇದನ್ನ ಈ ಹಕ್ಕನ್ನು ನಾವು ಹೋರಾಟವನ್ನು ಮಾಡಬೇಕು ಉಳಿಸ್ಕೊಳ್ಳಿಕ್ಕೆ ರೈತರ ಬಾಯನ್ನು ಮುಚ್ಚಿದ್ದಾಯಿತು ಸಿ ಎಯಲ್ಲಿ ಮುಟ್ಕಾಕಿಕ್ಕಾಯಿತು ಎನ್ ಆರ್ ಸಿಲಿ ಮುಟ್ಕಾಕಿಕ್ಕಾಯಿತು ಇವತ್ತು ಇದು ಇವತ್ತು ನಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇವತ್ತು ಅವ್ರ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾರ್ಗದರ್ಶನ ಕೊಡ್ಬೋದು ನಾಯಕರು ಕೊಡ್ಬೋದು ಪೊಲಿಟಿಕಲ್ ಪಾರ್ಟೀಸ್ ಕೊಡ್ಬೋದು ಪಬ್ಲಿಕ್ ಯೂನಿಯನ್ಸ್ ಕೊಡ್ಬೋದು ಯಾರು ಬೇಕಾದ್ರೂ ಕೊಡ್ಬೋದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಕೊಡ್ಬೋದು ಎನ್ ಜಿ ಒ ಕೊಡ್ಬೋದು ಮಾಧ್ಯಮ ಕೊಡ್ಬೋದು ಇದನ್ನು ಬಾಯಿ ಮುಚ್ಚಲಿಕ್ಕೆ ಈ ದೇಶದಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ ಮತ್ತು ಎಲ್ಲ ಯುವಕರು ನೀವು ಎದ್ದೇಳಬೇಕು ನಿಮ್ಮ ಸ್ವಾತಂತ್ರ್ಯವನ್ನು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೆ ನಾನು ಮನವಿ ಮಾಡಿಕೊಡ್ತೇನೆ ನೀವು ಉಳಿಸ್ಕೊಳ್ಬೇಕು ನೀವು ಬೆಳೆಸ್ಕೊಳ್ಬೇಕು ಇದು ನಿಮ್ಮ ಜವಾಬ್ದಾರಿ